The hero. Virat. Both of them place their thoughts. AICOG ವತಿಯಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿಯ ಸಂಸ್ಥೆಯಿಂದ ಆಗ್ತಿರುವಂಥದ್ದು ಮಹಿಳೆಯರ ಸಬಲೀಕರಣ ಹಾಗೂ ಮೂಲಕನೇ ಕುಟುಂಬದ ಸಬಲೀಕರಣ ದೇಶದ ಸಬಲೀಕರಣ ಹಾಗಾಗಿ ಮಹಿಳೆಯರ ಸಬಲೀಕರಣ ಆದರೆ ಮಾತ್ರ ದೇಶಕ್ಕೆ ಉತ್ತಮ ಭವಿಷ್ಯ ಇದರ ಪೂರಕವಾಗಿ ಸರ್ಕಾರ ಇವತ್ತು ಎಲ್ಲ ಇನ್ನು ಅದರ ಬಳಕೆ ಆಗುವಂಥದ್ದು ಬಹಳ ಮುಖ್ಯ. ಇವತ್ತಿನ ಈ ಜಾಗೃತಿಯ ನಡಿಗೆ ಅದರ ಪೂರಕವಾಗಿರ್ತದೆ. ಪೌಷ್ಟಿಕಾಂಶ ಮೂಲಕನೇ ನಿಜವಾದ ಸಬಲೀಕರಣ ದೇಶದ ಸಬಲೀಕರಣ ಆಗಲಿಕ್ಕೆ ಸಾಧ್ಯವಾಗಿರ್ತದೆ. ನೀವು ತಿನ್ನುವಂಥ ಆಹಾರದಲ್ಲಿ ಇತಿ ಮಿತಿ ಇದ್ರೆ ಮಾತ್ರ ಹಿತ ಮತ್ತು ಮಿತ ಆಹಾರದಲ್ಲಿ ಸಿಗೋ ಮೂಲಕನೇ 99% ಇಟ್ ಇಸ್ ಬೇಸಿಕಲಿ ಆಫ್ ದ ಫುಡ್. ಆಹಾರದಿಂದನೇ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತದೆ. ಆಹಾರ ಬಲ್ಲಂಥವರಿಗೆ ಯಾವುದೇ ಕಾಯಿಲೆ ಇರಲಿಕ್ಕೆ ಸಾಧ್ಯ. ಎರಡನೇ ಸಮಾರಂಭ ಸ್ತ್ರೀ ರೋಗ ಹಾಗೂ ಪ್ರಸೂತಿ ರೋಗ ತಜ್ಞರದ್ದು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ 8ನೇ ತಾರೀಕು ಜನವರಿಯಿಂದ 12ನೇ ತಾರೀಕು ತನಕ 2019 ನಡೆಯೋದಿದೆ. ಅದಕ್ಕೆ ನಮ್ಮದು ಟ್ಯಾಗ್ ಲೈನ್ ವಿಮೆನ್ಸ್ ಹೆಲ್ತ್ ಇಸ್ ನೇಷನ್ಸ್ ವೆಲ್ತ್ ಅಂತ. ನಿಜವಾಗಿ ನೋಡಿದ್ರೆ ಒಬ್ಬ ಸ್ತ್ರೀ ಅಥವಾ ಒಬ್ಬ ತಾಯಿ ತನ್ನ ಹೆಲ್ತ್ನ ತಾನು ನೋಡ್ಕೊಳ್ಳೋದಿಲ್ಲ. ಅವಳು ಮುಖ್ಯವಾಗಿ ಹರ್ ಪ್ರಯಾರಿಟೀಸ್ ಮಿಕ್ಕಿದವರೆಲ್ಲ ಫ್ಯಾಮಿಲಿನಲ್ಲಿ ಚೆನ್ನಾಗಿರಬೇಕು, ನಾನು ಹೆಂಗಿದ್ರು ಪರವಾಗಿಲ್ಲ ಅನ್ನೋ ಮನೋಭಾವನೆ ಎಷ್ಟು ಜನ್ಮ ಜನ್ಮಾಂತರದಿಂದ ಹೆಂಗಸರಲ್ಲಿ ಇದೆ. ಅದನ್ನು ವಿ ವಾಂಟ್ ಟು ಚೇಂಜ್ ಇಟ್. ಯಾಕಂದರೆ ಅವಳ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಅವಳು ತಕ್ಕ ಪೋಷಣೆ ಹಾಗೂ ತಕ್ಕ ವಿದ್ಯಾಭ್ಯಾಸ ಹಾಗೂ ತಕ್ಕ ಚಟುವಟಿಕೆಗಳನ್ನು ತನ್ನ ಮಕ್ಕಳಲ್ಲಿನೂ ತನ್ನ ಪರಿವಾರದಲ್ಲಿನೂ ಹಮ್ಮಿಸ್ಕೊಳ್ಬೋದು. ಅದರಿಂದ ವಿಮೆನ್ಸ್ ಹೆಲ್ತ್ ಇಸ್ ನೇಷನ್ಸ್ ವೆಲ್ತ್. ಯಾಕಂದರೆ ತಾಯಿ ಒಬ್ಬರು ಸರಿಯಾಗಿ ಇದ್ದರೆ ಹೆಲ್ತ್ ವೈಸ್ ಅದು ಸಂಬಂಧ ಸಂಪೂರ್ಣ ಫ್ಯಾಮಿಲಿ ಕುಟುಂಬ ಅದು ಸಮೃದ್ಧಿಯಾಗಿ ಬೆಳೆಯೋದ್ರಲ್ಲಿ ಒಂದು ಸ್ವಲ್ಪನೂ ಅನುಮಾನನೇ ಬೇಡ. ಆ ಥರ ಕುಟುಂಬಗಳೆಲ್ಲ ಜೋಡಿಸ್ತಾ ಇದ್ದರೆ ಪೂರ್ತಿ ನಮ್ಮ ದೇಶನೇ ಸಂಪನ್ಮೂಲವಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ನಮ್ಮದು ದೃಢವಾದ ನಂಬಿಕೆ. ಆಮ್ ಡಾಕ್ಟರ್ ನಂದಿತಾ ಪಲ್ಶೇಟ್ಕರ್. I will be the president FOGSI in 2019 and I have the privilege of being installed in Bangalore. The whole concept is what FOGSI is, an organization which is catering to women's health. We are nearly 35,000 gynecologists who are giving service to women, and I think FOGSI today has been the custodian of health. So we are going beyond health. We want to do our social responsibility, and that is why today's walk was on awareness that women's health is nation's wealth. It's very important to understand that women should be healthy, not only physically, but emotionally and mentally also. So that is where the concept has come, V for Stree, safer, stronger, smarter. So safer in what way? Safe health care. Smarter in what way? You should know how to treat your family, how to eat nutrition, how to do well, and to achieve success in different fields like scientists, etc. And stronger, I feel it's financial stability. So if you educate your girl, she will become stronger. And remember, don't have insecurity that the girl will get married and go away. She will be there. Today's girls take care of their parents also. So it is an equal responsibility shared by the son and the daughter. And it is so important. And that's the only way we will bring about the change. And the change will be when we girls bring about the change and tell our husbands, tell our families that we are responsible for our parents also, and that will be the change. Dr. Sheila Mane, iga idu 62ne sammelana FOGSI ಇದು ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಅದಕ್ಕೆ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಆಫ್ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ಅಂತ ಹೇಳ್ತೀವಿ. ನಾವು ಎಲ್ಲರಿಗೂ ಏನು ಆಶ್ಚರ್ಯ ಅಂದರೆ ನೀವು ಅಷ್ಟು ಜನನ ಯಾಕೆ ಕಡೆ ಕರ್ಕೊಂಡ್ಬಂದು ಸಮ್ಮೇಳನ ಮಾಡ್ತೀರಾ ಅಂತ. ಈಗ ತಾನೇ ನಮ್ಮ ಡಾಕ್ಟರ್ ನಂದಿತಾ ಮತ್ತು ಡಾಕ್ಟರ್ ಹೇಮಾ ಹೇಳಿದರು ದಟ್ 35,000 35,000 ಜನ ನಮ್ಮಲ್ಲಿದ್ದಾರೆ. ಅದರಲ್ಲಿ ಈಗ 10,000 to 15,000 ಜನ ಇಲ್ಲಿಗೆ ಬರ್ಬೋದು. ಮತ್ತೆ ಅವ್ರು ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಎಲ್ಲ ಥರದ ವಿಷಯನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಎಲ್ಲರ ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಮತ್ತೆ ನಮ್ಮ ದೇಶದ ಜನ ಮಾತ್ರ ಇಲ್ಲ, ಪರದೇಶದಿಂದ ಕೂಡ ಎಕ್ಸ್ಪರ್ಟ್ಸ್ ಇರೋರು ಇಲ್ಲಿಗೆ ಬರ್ತಾ ಇದ್ದಾರೆ. ನಮಗೆ ನಮ್ಮ ಐಡಿಯಾಸ್ ಮತ್ತೆ ಅವ್ರ ಐಡಿಯಾಸ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ. ಮತ್ತೆ ಇದನ್ನು ನಾವು ಏನು ಕಲಿತೀವಿ ಅದನ್ನು ತಗೊಂಡು ನಾವು ಏನು ಮಾಡ್ತೀವಿ ಅದು ನಮ್ಮ ಪೇಷಂಟ್ಸ್ಗಾಗಿ, ಅಂದರೆ ಅದನ್ನು ತಗೊಂಡೋಗಿ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನಮ್ಮ ಪೇಷಂಟ್ಗಾಗಿನೇ ನಾವು ಉಪಯೋಗಿಸ್ತೀವಿ. ಅದಕ್ಕಾಗಿ ಈ ಕಾನ್ಫರೆನ್ಸಿಂದ ಏನಾಗುತ್ತೆ ಅಂದರೆ ನಾವು ವಿಮೆನ್ಸ್ ಹೆಲ್ತ್ ಈಸ್ ನೇಷನ್ಸ್ ವೆಲ್ತ್ ಅಂತ ಹೇಳುವಾಗ ಇದರಿಂದ ಈ ಮಾಧ್ಯಮದಿಂದ
ನಾವು ನಮ್ಮ ದೇಶದ ಸ್ತ್ರೀನ ನಾವು ಇನ್ನಷ್ಟು ಸ್ಟ್ರಾಂಗ್ ಅಂದರೆ ಸೇಫರ್ ಸ್ಟ್ರಾಂಗರ್ ಅಂತ ಸ್ಮಾರ್ಟರ್ ಮಾಡ್ಕೊಳ್ತೀವಿ. ಇದು ಹೇಳೋವಾಗ ನನಗೆ ಜವಾಹರ್ಲಾಲ್ ನೆಹರು ಹೇಳೋದು ಒಂದು ಸ್ಲೋಗನ್ ನನಗೆ ನೆನಪು ಬರುತ್ತೆ, ಏನಂದರೆ ಇಫ್ ದ ವುಮನ್ ಮೂವ್ಸ್ ದ ವಿಲೇಜ್ ಮೂವ್ಸ್ ಆ್ಯಂಡ್ ಇಫ್ ದ ವಿಲೇಜ್ ಮೂವ್ಸ್ ದ ನೇಷನ್ ಮೂವ್ಸ್. ಅಂದರೆ ನಮ್ಮ ದೇಶದಲ್ಲಿ ಇರೋದು ಪ್ರತಿಯೊಬ್ಬರು ಸ್ತ್ರೀ, ಮತ್ತು ಅವಳು ಎಲ್ಲಾದರೂ ಇರಲಿ, ಒಂದು ಹಳ್ಳಿಯಲ್ಲಿರಲಿ, ಇಲ್ಲ ಒಂದು ಸಿಟಿಯಲ್ಲಿರಲಿ, ಇಲ್ಲ ಒಂದು ಶಹರ ಒಳಗಡೆ ಇರಲಿ, ಎಲ್ಲ ಕಡೆ ಇದ್ದರೂ ಕೂಡ ಅವಳಿಗೆ ಹೆಲ್ತ್ನ ತಲುಪಿಸೋದು ನಮ್ಮ ಎಲ್ಲರದು ಕರ್ತವ್ಯ. ಅದರಿಂದ ನಾವು ಈ ಮಾಧ್ಯಮದಿಂದ ಇದನ್ನು ಇದೇ ಸಲಿ ಒಂದೇ ಸಲಿ ಇಲ್ಲ, ಇದನ್ನು ಮಾಡ್ತಾನೆ ಇರ್ತೀವಿ ಮತ್ತು ಇದನ್ನು ಕಂಟಿನ್ಯೂ ಮಾಡ್ತೀವಿ, ಇದೇ ನಮ್ಮದು ಗುರಿ. ಇವತ್ತಿನ ಅಂದರೆ ಇದು 62 ಈ ಜೈನಕಾಲಜಿಸ್ಟ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಅಂದರೆ ಇದನ್ನು ಅಮ್ಮಿಕೊಂಡಿರೋದೇ ಹೆಣ್ಣಿಗೆ ಪ್ರಾಶಸ್ತ್ಯ ಕೊಡಬೇಕು, ಮತ್ತು ಸ್ತ್ರೀಗೆ ಒಂದು ವ್ಯಾಲ್ಯೂಸ್ ಏನಿದೆ ಅದನ್ನು ಇನ್ನೂ ಹೆಚ್ಚಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿ ಸ್ಮಾರ್ಟ್ ಸ್ಟ್ರಾಂಗ್ ಮತ್ತು ಶಾರ್ಪ್ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತಂತ ವಿಚಾರ, ಯಾಕೆಂತಂದ್ರೆ ನಾವು ಹೆಣ್ಣು ಅಂತ ಅಂದ ತಕ್ಷಣ ನನಗೆ ನೆನಪು ಬರೋದು ನಮ್ಮಮ್ಮ ತಾಯಿನೇ. ಆ ತಾಯಿಗಿನ್ನ ದೊಡ್ಡದು ಜಗತ್ತಲ್ಲಿ ಯಾವುದೂ ಇಲ್ಲ. ನಮ್ಮ ಲೈಫಲ್ಲಿ ಆಕ್ಚುಲಿ ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ನಾವು ಅನ್ಕೊಂಡ್ವಿ ಅಲ್ಲ, ಬೇಸ್ ಮೇನ್ ಆಗಿ ನಮ್ಮ ಮೋಟೋ ಏನಿತ್ತು, ಎಲ್ರಿಗೂ ಇದನ್ನ ಪಾಪ್ಯುಲರ್ ಮಾಡಬೇಕು. ಈಗ ತುಂಬ ಕೇರ್ ಆಗಿ ತೊಗೊಳಲ್ಲ ಯಾರು, ಸೊ ಎಲ್ಲರನ್ನ ಕೇರ್ ಮಾಡಿ ಅದಕ್ಕೆಲ್ಲರೂ ಕೇರ್ ಮಾಡಬೇಕು, ಎಲ್ಲರೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿ ಇರಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಈ ವಾಕಥಾನ್ ಅಂದರೆ ಕಾಲಲ್ಲಿ ನಡ್ಕೊಂಡು ಹೋಗೋದು, ಎಲ್ಲ ಕಡೆ ನಮ್ಮ ಸ್ಲೋಗನ್ಸ್ ಆದರೂ ನಮ್ಮ ಬ್ಯಾನರ್ಸ್ ಏನಾದರೂ ಇಟ್ಕೊಂಡು ಎಲ್ರಿಗೂ ಅಂದರೆ ರೋಡಲ್ಲಿ ಹೋಗೋರಿಗೆ, ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಫೇಮಸ್ಸು, ಸೊ ಅದಕ್ಕೆ ಎಟ್ಲೀಸ್ಟ್ ರೋಡಲ್ಲಿ ಹೋಗೋರು ಎಟ್ಲೀಸ್ಟ್ ಒಂದು ಇಬ್ಬರು ಮೂರಿಗೆ ಜನಕ್ಕೆ ಅದು ಅವೇರ್ನೆಸ್ ಬಂದರೆ ಅವ್ರು ಹೋಗ್ಬಿಟ್ಟು ಅವ್ರ ಮನೇಲೇ ಇರ್ತಾರೆ ಹೇಳ್ತಾರೆ, ಸೊ ಅದಿನ್ನೂ ಜಾಸ್ತಿ ಬೆಳೀತಾನೆ ಇರುತ್ತೆ. ಸೊ ಅಷ್ಟು ಹಂಗೆ ಎಟ್ಲೀಸ್ಟ್ ನಾವು ಇಂಟೆನ್ಷನ್ ಇಟ್ಕೊಂಡಿಲ್ಲ ಇಷ್ಟು ಜನ ಇರಬೇಕಂತ, ಎಟ್ಲೀಸ್ಟ್ ಒಬ್ರಿಗೆ ಸರಿಯಾಗಿ ನಿಜವಾಗ್ಲೂ ಇಲ್ಲಿಂದ ಅನಿಸಿದ್ರೆ ಅವ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ನೂ ಎಲ್ರಿಗೂ ಹೇಳ್ಕೊತಾರೆ ಅನ್ನೋ ಒಂದು ಇದರಲ್ಲಿ ಮಾಡಿದ್ವಿ. ಸೊ ಹಾಗೆ ನಡೀತಾ ಇದೆ, ತುಂಬ ಜನ ಏನೋ ಇಂಪ್ರೆಸ್ ಆಗಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡಕ್ಕೆ ಮುಂದೆ ಬಂದಿದ್ದಾರೆ, ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ಇಟ್ಸ್ ಗುಡ್ ಅಲ್ಲ, ಜಿಮ್ ಇಸ್ ಆಲ್ಸೋ ಫಾರ್ಮ್ ಆಫ್ ಎಕ್ಸಸೈಸ್, ಅದು ಒಂದು ಫಾರ್ಮ್ ಆಫ್ ಎಕ್ಸಸೈಸ್. ಸೊ ನಿಮ್ಮ ಬಾಡಿಗೆ ಏನೇ ಎಕ್ಸಸೈಸ್ ಮಾಡಿದ್ರು ಇಟ್ಸ್ ವೆರಿ ಗುಡ್, ಬಟ್ ಅದನ್ನು ಓವರ್ ಆಗಿ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ತುಂಬ ಯೂತ್ಸ್ ನಮಗೆ ಸಿಕ್ಸ್ ಪ್ಯಾಕ್ ಬೇಕಂತ ತುಂಬ ದೇವರ್ ಗೋಯಿಂಗ್ ಫಾರ್ ಮೆಡಿಸಿನ್ಸ್ ತೊಗೋತಾ ಇದ್ದಾರೆ, ತುಂಬ ರಾಂಗ್ ಥಿಂಗ್ಸ್ ಮಾಡ್ತಾರೆ. ಸೊ ಅದನ್ನು ಬಿಟ್ಟು ಏನೇ ಮಾಡೋದು, ಇಫ್ ಯು ಆರ್ ಡೂಯಿಂಗ್ ಇಟ್ ವಿತ್ ಹೆಲ್ತ್ ಕಾನ್ಷಿಯಸ್ ಅಂದರೆ ಇಷ್ಟು ಮಾಡಬೇಕು, ಹೀಗೆ ಮಾಡಬೇಕು, ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ. ಸೊ ಏನೇ ಎಕ್ಸಸೈಸ್ ಇಟ್ಸ್ ವೆರಿ ಗುಡ್ ಫಾರ್ ಬಾಡಿ ಆ್ಯಂಡ್ ದಟ್ಸ್ ವಾಟ್ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಓಡಾಡಿ, ಆರಾಮಾಗಿರಿ, ಯು ವಿಲ್ ಬಿ ಫೈನ್ ಆ್ಯಂಡ್ ಯು ವಿಲ್ ಬಿ ಫಿಟ್. ಥ್ಯಾಂಕ್ ಯು.